ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಡ್ಸ್ ಹೌಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೊಲಗೆ ಕ್ರಾಸಿಂಗ್ ಮಾಡಿಸೋದು ಸೊ ಮನೇಲಿರುವಂತಹ ಮೊಲಗಳಿಗೆ ಕ್ರಾಸ್ ಮಾಡಿಸಿ ಬ್ರೀಡ್ ಮಾಡಿಸೋದು ಸೊ ಯಾವ ಥರನಪ್ಪ ಕ್ರಾಸ್ ಮಾಡಿಸೋದು ಅಂದರೆ ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯದಾಗಿ ಪೂರ್ತಿ ವಿಡಿಯೋ ನೋಡಿ ಸೊ ಇವಾಗಿಲ್ಲಿದೆಯಲ್ಲ ಮೊಲ ಇದು ಬಂದು ಗಂಡು ಸೊ ನಾವು ಕ್ರಾಸ್ ಮಾಡಬೇಕಾದ್ರೆ ಫಸ್ಟು ನಮ್ಮ ಹತ್ರ ಇರುವಂತಹ ಎಣ್ಣೆ ಇರ್ತೈತಲ್ಲ ಹೆಣ್ಣಿಗಿಂತ ವಯಸ್ಸಲ್ಲಾಗಲಿ ಇಲ್ಲ ಗಾತ್ರದಲ್ಲಾಗಲಿ ಗಂಡು ಹೆಚ್ಚಿಗೆ ಇರಬೇಕು ಸೊ ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಯಾವತ್ತೇ ಆಗಲಿ ಗಂಡು ಇರುವಂತಹ ಕೇಜ್ಗೆನೆ ಹೆಣ್ಣು ಮಲನ ಬಿಡಬೇಕು ಏಕೆಂದರೆ ಹೆಣ್ಣಿರೋ ಕೇಜಲ್ಲಿ ಗಂಡು ಮಲನ ಬಿಟ್ಟರೆ ಸೊ ಹೆಣ್ಣು ಮಲ ಗಂಡು ಮಲನ ಎದುರಿಸುವಂತಹದಾಗಲಿ ಆ ನಡೀತಾ ಈ ಥರ ಇದುಗಳೆಲ್ಲ ನಡಿತೈತೆ ಎದುರಿಸೋದು ಜಗಳ ಮಾಡೋದು ಆ ಥರ ಎಲ್ಲ ನಡಿತೈತೆ ಸೊ ಕೆಲವೊಂದು ಟೈಮು ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಟೈಮು ಕ್ರಾಸಿಂಗ್ ಬಂದು ಈಸಿಯಾಗಿ ಆಗಿಬಿಡುತ್ತೆ ಕೆಲವೊಂದು ಟೈಮು ಹೆಣ್ಣು ಮೊಲ ಬಂದು ಗಂಡು ಮೊಲದಿಗೆ ಯಾವುದೇ ರೀತಿಯಾಗಿ ಚಾನ್ಸಸ್ ಕೊಡೋದಿಲ್ಲ ಕೆಲವೊಂದು ಟೈಮು ಆವಾಗ ಕ್ರಾಸಿಂಗ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅವಾಗೇನಪ್ಪ ಮಾಡಬೇಕು ಅಂದ್ರೆ ಇಲ್ಲ ಬೇರೆ ಗಂಡು ಮೊಲ ಕಡೆಯಿಂದ ಕ್ರಾಸ್ ಮಾಡಿಸ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಫ್ರೀ ಬಿಟ್ಟು ಇನ್ನೂ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡಿಸ್ಬೋದು ಸೊ ಇದು ಗಂಡು ಮಲ ಇವಾಗ ನಾನು ಹೆಣ್ಣು ಬಿಡ್ತಾ ಇದ್ದೀನಿ ಇವಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಬಂದು ಹೆಣ್ಣು ಮಲ ಇದು ಗಂಡು ಮಲ ಸೊ ಬಿಟ್ಟಿದ್ದೀನಿ ಸೊ ನೋಡಿ ಒನ್ ಟೈಮ್ ಕ್ರಾಸು ಸಕ್ಸಸ್ಫುಲ್ಲಾಗಿ ಆಗಿದೆ ಸೊ ಕ್ರಾಸ್ ಆಗಿದ ತಕ್ಷಣ ಹೆಣ್ಣು ಮೊಲ ಮತ್ತು ಗಂಡು ಮೊಲ ಎರಡೂ ಕೆಳಗಡೆಗೆ ಬೀಳ್ತೈತೆ ಅರ್ಥ ಆಯ್ತಾ ಈ ಥರ ಬೀಳುತ್ತೆ ಸೊ ಒನ್ ಟೈಮ್ ಇದು ಕರೆಕ್ಟಾಗಿ ಸಕ್ಸಸ್ ಆಗಿದೆ ಸೊ ಇದೇ ಥರನೇ ಇನ್ನೂ ಒನ್ ಟೈಮ್ ಮಾಡಿಸಿ ಏನೂ ತೊಂದರೆ ಆಗೋದಿಲ್ಲ ಎರಡು ಟೈಮ್ ಮಾಡಿಸಿ ಒನ್ ಟೈಮ್ ಸಾಕಾಗುತ್ತೆ ಎರಡು ಟೈಮ್ ಮಾಡಿಸಿ ಮಾಡಿಸಿದ್ಮೇಲೆ ಒಂದು ಆಫ್ ಆನ್ ಅವರು ಒನ್ ಅವರು ಹೆಣ್ಣು ಮೊಲನ ಗಂಡು ಮಲನ ಕೆ ಜಲೆಯೇ ಬಿಡಿ ಯಾಕಂದರೆ ಸಡನ್ನಾಗಿ ತೆಗೆದುಬಿಟ್ರೆ ಒಂದು ಹೆಣ್ಣು ಮೊಲಕ್ಕಾಗಲಿ ಇಲ್ಲ ಗಂಡು ಮೊಲಕ್ಕಾಗಲಿ ಒಂದು ಸಫರ್ ಅನ್ನೋದು ಹಾಗೇ ಆಗುತ್ತೆ ಸಡನ್ನಾಗಿ ತೆಗೆದುಬಿಟ್ರೆ ಸೊ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಆಮೇಲೆ ಹೆಣ್ಣಿನ ಮೊಲಗೆ ಹೆಣ್ಣಿಗೆ ಶಿಫ್ಟ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರ್ಯಾಬಿಟ್ ಕ್ರಾಸಿಂಗು ಸೊ ನೀವೇನಾದರೂ ಹೊಸ್ದಾಗಿ ಏನಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್